ಇನ್ನು ಉತ್ತರ ಕನ್ನಡ ಜಿಲ್ಲೆ ಆರು ವಿಧಾನಸಭಾ ಕ್ಷೇತ್ರ ಬರುತ್ತೆ ಆರು ವಿಧಾನಸಭಾ ಕ್ಷೇತ್ರ ಹಳ್ಯಾಳ ಆರ್ ವಿ ದೇಶಪಾಂಡೆ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇಲ್ಲಿ ಯಾರಿಗೂ ಮಿಸ್ ಆಗ್ಬಿಡುತ್ತೆ ಏನ್ ಕಡೆಪ್ಪ ಯಾರಿಗೂ ಮಿಸ್ ಆಗಲ್ಲ ಟಿಕೆಟ್ ಎಲ್ರಿಗೂ ಅವಕಾಶ ಆಗಿದ್ರು ಎಸ್ ಈಗ ಆರು ಕ್ಷೇತ್ರದಲ್ಲಿ ಯಾರಣೆ ಬರ ಏನು ಹಳ್ಯಾಳ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಸುನಿಲ್ ಹೆಗಡೆ ಇಂದ ಹಾಲಿ ಶಾಸಕರು ಆರ್ ವಿ ದೇಶಪಾಂಡೆ ಜೆಡಿಎಸ್ ಇಂದ ಗೋಟ್ನೇಕರ್ ಕಣದಲ್ಲಿದ್ದಾರೆ ಎಸ್ ಇಲ್ಲಿ ಹಳಿಯಾಳದಲ್ಲಿ ಏನಾಗಿದೆ ಅಂದ್ರೆ ಕಾಂಗ್ರೆಸ್ ನ ಮತಗಳು ಸ್ಪ್ಲಿಟ್ ಆಗ್ತಾ ಇದೆ ಕಾಂಗ್ರೆಸ್ ನಾಯಕ ಗೋಟ್ನೇಕರ್ ಜೆಡಿಎಸ್ ಅಭ್ಯರ್ಥಿ ಆಗಿದ್ದಾರೆ ಸುನಿಲ್ ಹೆಗಡೆ ಎಸ್ ಈ ಬಾರಿ ಅವಕಾಶ ಆಗತ್ತೆ ಅಂತ ಕಾಯ್ತಾ ಇದ್ದಾರೆ ಆಗಬಹುದೇನು ಅನ್ನೋ ಲೆಕ್ಕಾಚಾರಗಳಿದೆ ಆದ್ರೆ ಗೋಟ್ನೇಕರ್ ನೆಗ್ಲೆಕ್ಟ್ ಮಾಡಂಗಿಲ್ಲ ನಾನು ಇಲ್ಲಿ ಯಾರನ್ನ ಸೋಲ್ಸಕ್ ಬಂದಿಲ್ಲ ಗೆಲ್ಸಕ್ ಬಂದಿಲ್ಲ ನಾನೇ ಗೆಲ್ಲಕ್ಕೆ ಬಂದಿದ್ದೆ ನಿಂತಿದ್ದಾರೆ ಇಲ್ಲಿ ತ್ರಿಕೋನ ಸ್ಪರ್ಧೆ ಅಂತ ಅನ್ನಿಸ್ತಿದ್ರು ಕೂಡ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಇಬ್ಬರು ಅಭ್ಯರ್ಥಿಗಳ ನಡುವೆ ವಿಧಾನಸೌಧ ಮೆಟ್ಲತ್ತಕ್ಕೆ ಸಮರ ನಡೀತಾ ಇದೆ ಏನ್ ಬೇಕಾದ್ರೂ ಆಗ್ಬೋದು ಆಗ್ಬೋದು ಆರ್ ವಿ ದೇಶಪಾಂಡೆ ನಾನೇ ಗೆಲ್ತೀನಿ ಅಂತ ಬೀಗಂಗಿಲ್ಲ ಅವರ ಬೀಗುವಿಕೆಗೆ ಬ್ರೇಕ್ ಹಾಕೋದು ಗೋಟ್ನೇಕರ್ ಹೌದು ಇಲ್ಲಿ ಅತಿ ಹೆಚ್ಚು ಮರಾಠ ಸಮುದಾಯದ ಮತಗಳಿರೋದು ಈ ಕ್ಷೇತ್ರದಲ್ಲಿ ಹೀಗಾಗಿ ಗೋಟ್ನೇಕರ್ ಕೂಡ ಏನ್ ಬೇಕಾದ್ರೂ ಮಾಡಬಹುದು ಅನ್ನೋ ಲೆಕ್ಕಾಚಾರದಲ್ಲಿ ಇದ್ದಾರೆ ನೋಡ್ಬೇಕಲ್ಲ ಮೇ ಹದ್ಮೂರವರೆಗೆ ಆಯ್ಬೇಕಿಲ್ಲಿ ಮುಂದಿನ ಕ್ಷೇತ್ರ ಕಾರವಾರ ಇಲ್ಲಿ ಬಿಜೆಪಿಯಿಂದ ರೂಪಾಲಿ ನಾಯಕ್ ಕಾಂಗ್ರೆಸ್ ಇದ್ದ ಸತೀಶ್ ಸೈಲ್ ವರ್ಸಸ್ ಫೈಟ್ ಬಿಜೆಪಿ ವರ್ಸಸ್ ಫೈಟ್ ಕಾಂಗ್ರೆಸ್ ರೂಪಾಲಿ ನಾಯ್ಕ್ ವರ್ಸಸ್ ಸತೀಶ್ ಸೈಲ್ ಬಹಳ ಗ್ರೇಟ್ ಒಂದ್ಸಾರಿ ಗೆದ್ದವರೆಲ್ಲ ಗೆದ್ದಾಗ ಮರೆ ಆಗ್ಬಿಡ್ತಾರೆ ಇವ್ ರೂಪಾಲಿ ನಾಯ್ಕ್ ಮೊದ್ಲಿಗಿಂತ ಸ್ಟ್ರಾಂಗ್ ಆಗಿದ್ದಾರೆ ಸತೀಶ್ ಸೈಲ್ ಪುರುಷ ರಾಜಕಾರಣಿಗಳಿಗೆ ಫುಲ್ ಸವಾಲ್ ಆಗ್ತಾರೆ ರೂಪಾಲಿ ನಾಯ್ಕ್ ಕಾರವಾರ ಬಿಜೆಪಿಯ ಭದ್ರಕೋಟಿಯಾಗಿ ರೂಪುಗೊಳ್ತಾ ಇದೆ ಸತೀಶ್ ಸೈಲ್ ಯಾವ ರೀತಿ ಸವಾಲ್ ಆಗ್ತಾರೆ ನೋಡ್ಬೇಕು ಅಸ್ನೋಟಿಕರ್ ಅಸ್ನೋಟಿಕರ್ ಸದ್ಯ ತಟಸ್ಥ ಎಲ್ಲ ಏನು ಇಲ್ಲ ಕಾರವಾರ ಫೈಟ್ ಮುಂದಿನ ಕ್ಷೇತ್ರ ಕುಮಟಾ ವಿಧಾನಸಭಾ ಕ್ಷೇತ್ರ ಕುಮಟಾದಲ್ಲಿ ಬಿಜೆಪಿಯಿಂದ ದಿನಕರ್ ಶೆಟ್ಟಿ ಶೆಟ್ಟಿಂಗ್ ಎ ಕಾಂಗ್ರೆಸ್ ಇಂದ ನಿವೇದಿತ್ ಆಳ್ವಾ ಜೆಡಿಎಸ್ ಸೂರಜ್ ನಾಯ್ಕ ಕಣದಲ್ಲಿದ್ದಾರೆ ಸೂರಜ್ ನಾಯಕ್ ಬಹಳ ಸೌಂಡ್ ಮಾಡ್ತಾ ಇದ್ರು ಕುಮಾರಸ್ವಾಮಿ ಬಹಳ ನಿರೀಕ್ಷೆ ಇಟ್ಕೊಂಡಿರ್ತಕ್ಕಂಥ ಕ್ಷೇತ್ರ ಕುಮಟಾ ಆದರೂ ಕೂಡ ಇಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ಹಣ ಇದೆ ಇಲ್ಲಿ ಶಾರದಾ ಮೋಹನ್ ಶೆಟ್ಟರ್ಗೆ ಟಿಕೆಟ್ ಮಿಸ್ ಆಗಿದೆ ಅದೊಂದು ಸಿಟ್ಟು ಕಾಂಗ್ರೆಸ್ ಮೇಲಿದೆ ಆದರೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಹಣಹಣಿ ಇದೆ ಇಲ್ಲಿ ಟಿಕೆಟ್ ಮಿಸ್ ಆಗೈತಲ್ಲ ಶಾರದಾ ಮೋಹನ್ ಶೆಟ್ಟರ್ಗೆ ಅದೇ ಬಿಜೆಪಿ ದಿನಕರ್ ಶೆಟ್ಟರ್ ವರದಾನ ಆಗಿದೆ ಅಂತ ಹೇಳಲಾಗ್ತದೆ ಆದ್ರೆ ಜನ ತೀರ್ಮಾನ ಮಾಡ್ಬೇಕಲ್ಲ ಜನ ಅದ್ರ ಬಗ್ಗೆ ನಿರ್ಧಾರವನ್ನು ನಿರ್ಧಾರವನ್ನ ಮಾಡ್ತಾರೆ ಕುಮಟದಲ್ಲಿ ಮತ್ತೆ ಕಮಲ ಅಳತ್ತೆ ಅನ್ನೋದು ದಿನಕರ್ ಶೆಟ್ಟರ್ ಮಾತು ನಿವೇದಿತಾಳ ಮ್ಯಾಜಿಕ್ ಮಾಡ್ತಾರೆ ಅನ್ನೋದು ಕಾಂಗ್ರೆಸ್ಸಿಗರ ಮಾತು ಶಾರದಾ ಮೋಹನ್ ಶೆಟ್ಟರ್ ಲೆಕ್ಕಾಚಾರಗಳು ಏನು ಎಲ್ಲವೂ ಕೂಡ ನಿರ್ಧಾರ ಮಾಡುತ್ತೆ ಸುರಾಜ್ ನಾಯಕ್ ಸೋನಿ ನನಗೂ ಒಂದು ಅವಕಾಶ ಆಗತ್ತೆ ಅಂತಿದ್ದಾರೆ ಬಟ್ ಕುಮಟ ಮೇಲ್ನೋಟಕ್ಕೆ ತ್ರಿಕೋನ ಬಟ್ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಹಣ ಇದೆ ನೆಕ್ಸ್ಟ್ ಮುಂದಿನ ಕ್ಷೇತ್ರ ಭಟ್ಕಳ ಬಿಜೆಪಿಯಿಂದ ಹಾಲಿ ಶಾಸಕ ಸುನಿಲ್ ನಾಯಕ್ ಹಾಗೇನೆ ಕಾಂಗ್ರೆಸ್ ಇಂದ ಮಂಕಾಳ ಸುಬ್ಬ ವೈದ್ಯ ಅವರಿಬ್ರು ನಡುವೆ ಫೈಟ್ ಇದೆ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ಫೈಟ್ ಇದೆ ಟಫ್ ಫೈಟ್ ಇದೆ ಟಫ್ ಫೈಟ್ ಇದೆ ಸುನಿಲ್ ನಾಯ್ಕ್ ಎಲ್ಲಿ ಮತ ಪಡಿಬೇಕು ಎಲ್ಲಿ ಮತ ವಿಭಜನೆ ಆಗತ್ತೆ ಎಲ್ಲಿ ಏನಾಗಲ್ಲ ಅಂತ ಗೊತ್ತವ್ರಿಗೆ ಅವ್ರ ಬಗ್ಗೆ ಬಹಳ ಬಹಳ ವಿರೋಧ ಇದ್ವು ಸಹ ಅದನ್ನ ಸಂಘಟನಾತ್ಮಕವಾಗಿ ಯಾರೋ ಬಿಜೆಪಿಗ ಚೇಂಜ್ ಮಾಡ್ಬೇಕು ಅಂತ ಕೇಳ್ತಿದ್ರು ಆ ಸಿಟ್ಟಲ್ಲಿ ಹೋಗ್ಬಿಟ್ಟು ಕಾಂಗ್ರೆಸ್ ಕೋಟ್ ಹಾಕಲ್ ಬೇಕಾರೆ ಮನೇಲಿ ಕಡೆಗಳಿಗೆ ಮತ್ತೆ ಐದು ಗಂಟೆ ಆದರೂ ಬೇಜಾರಾಗ್ತಳಪ್ಪ ನಮ್ಮ ಪಾರ್ಟಿ ಸೋತ್ಪ್ರದ್ದು ಬಂದು ಓಟ್ ಹಾಕ್ತಾನೆ ಅದು ಸುನಿಲ್ ನಾಯ್ಕೆ ಪ್ಲಸ್ ಇದೆ ಮಂಕಾಳ ಸುಬ್ಬ ವೈದ್ಯ ಅವ್ರು ಈಗಾಗಲೇ ಇಂಡಿಪೆಂಡೆಂಟ್ ಆಗಿ ಒಂದಷ್ಟು ಶಕ್ತಿ ಪ್ರದರ್ಶನ ಮಾಡಿದವರು ಅವರು ನೆಗ್ಲೆಕ್ಟ್ ಮಾಡಂಗಿಲ್ಲ ಇಲ್ಲಿ ವರ್ಸಸ್ ಸುನಿಲ್ ನಾಯಕ್ ವರ್ಸಸ್ ಮಂಕಾಳ ಸುಬ್ಬ ವೈದ್ಯ ಬಿಜೆಪಿ ವರ್ಸಸ್ ಮಂಕಾಳ ಸುಬ್ಬ ವೈದ್ಯ ಮಂಕಾಳ ಸುಬ್ಬ ವೈದ್ಯ ಅನ್ನೋದೇ ಒಂದು ಶಕ್ತಿ ಕಾಂಗ್ರೆಸ್ ಪ್ಲಸ್ ಮಂಕಾಳ ಸುಬ್ಬ ವೈದ್ಯ ದೊಡ್ಡ ಮಟ್ಟ ಶಕ್ತಿ ಇದೆ ನೋಡ್ಬೇಕು ಯಾರಿಗೂ ಈಸಿ ಇಲ್ಲ ಮೇ ಇಲ್ಲಿ ಕಾಯ್ಬೇಕು ನೆಕ್ಸ್ಟ್ ಇನ್ನು ಮುಂದಿನ ಕ್ಷೇತ್ರ ಶಿರಸಿ ವಿಧಾನಸಭಾ ಕ್ಷೇತ್ರ ಬಿಜೆಪಿಯಿಂದ ಶಾಸಕರು ಅಲ್ಲಿ ಶಾಸಕ ಸ್ಪೀಕರ್ ಆಗಿರ್ತರು ವಿಶ್ವೇಶ್ವರ ಹೆಗಡೆ ಕಾಗೇರಿ ಕಂಟೆಸ್ಟ್ ಮಾಡ್ತಿದ್ದಾರೆ ಕಾಂಗ್ರೆಸ್ ಇಂದ ಭೀಮಣ್ಣ ನಾಯಕ್ ಜೊತೆಗೆ ಜೆಡಿಎಸ್ ಇಂದ ರವೀಂದ್ರ ನಾಯಕ್ ಕೂಡ ಕನ್ನಡದಲ್ಲಿ ಇದಾರೆ ಇಲ್ಲಿ ಶಿರಸಿಯಲ್ಲಿ ಶಿರಸಿಯಲ್ಲಿ ಇಲ್ಲಿ ವರ್ಸಸ್ ಫೈಟ್ ಕಾಂಗ್ರೆಸ್ ವರ್ಸಸ್ ಬಿಜೆಪಿ ನಡುವಿನ ಹಣಾಣಿ ಬಿಜೆಪಿ ಏನ್ ಕತೆ ಹ್ಮ ಶಿರ್ಸಿ ಬಿಜೆಪಿ ತಮ್ಮದೇ ಅಂತ ಅವರು ಅನ್ಕೊಂಡಿದ್ದಾರೆ ಭೀಮಣ್ಣ ನಾಯಕ್ ಕಾಂಪಿಟೇಷನ್ ಕೊಡ್ತೀನಿ ಅಂತಿದ್ದಾರೆ ಹೆಗಡೆಗೆ ವಿಶ್ವ ಹೆಗಡೆ ಕಾಗರಿಗೆ ಟಿಕೆಟ್ ತಪ್ಪಿಸ್ಬಿಡ್ತಾರಂತೆ ಬೇರೆ ಕೊಡ್ತಾರಂತೆ ಚರ್ಚೆ ಆಗಿತ್ತು ಅವ್ರಿಗೆ ಕೊಟ್ಟರು ಅದೇ ಈಶ್ವರಪ್ಪ ತಪ್ಪಿಸಿದ್ರಿ ಶೆಟ್ರ್ ತಪ್ಪಿಸಿದ್ರಿ ಯಾರಾಗ ತಪ್ಪಿಸಿದ್ರಿ ಅದಂಗೆ ಅವ್ರು ಸಿಕ್ತಿಲ್ಲಿ ಅಂತ ಕೇಳ್ತಾರೆ ಗೊತ್ತಿಲ್ಲ ಅದೇ ಲೆಕ್ಕದಲ್ಲಿ ಎಂ ಪಿ ಕುಮಾರಸ್ವಾಮಿ ತಪ್ಪಿಸಿದ್ರಿ ಗೋಳಿ ಹಟ್ಟಿ ತಪ್ಪಿಸಿದ್ರಿ ಸುನಿಲ್ ನಾಯ್ಕು ತಪ್ಪಿಸ್ತಾರೆ ಅಂತ ಇತ್ತು ಆಗ್ಲಿಲ್ಲ ಅಲ್ಲ ಯಾಕೋ ಇದನ್ನ ಬೇರೆ ತರ ಆಗಿರಂಗೈತಿ ಆಮೇಲೆ ಚೆಕ್ ಮಾಡೋಣ ಡೀಟೇಲ್ ಆಗಿ ನೆಕ್ಸ್ಟ್ ಯಲ್ಲಾಪುರ ಎಲ್ಲಾಪುರದಲ್ಲಿ ಬಿಜೆಪಿಯಿಂದ ಶಿವರಾಮ್ ಹೆಬ್ಬಾರ್ ಸ್ಪರ್ಧೆ ಮಾಡ್ತಿದ್ದಾರೆ ಪಾಟೀಲ್ ಕಾಂಗ್ರೆಸ್ ಎಸ್ ಪಾಟೀಲ್ ಹಿಂದೆ ಬಿಜೆಪಿ ಕಾಂಗ್ರೆಸ್ ಶಿವರಾಮ್ ಹೆಬ್ಬಾರ್ ಚತುರ ರಾಜಕಾರಣಿ ವಿ ಎಸ್ ಪಾಟೀಲ್ ಅಷ್ಟೊಂದು ಸ್ಮಾರ್ಟ್ ಇಲ್ಲ ಸೊ ಇಲ್ಲದೇನು ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಹಣಹಣಿ ಆಗ್ತಾ ಇದೆ ಪಾರ್ಟಿ ಚೇಂಜಸ್ ಕಾರ್ಯಕರ್ತರು ಹಿಂಗೇ ಅಂದ್ರೆ ವಿರೋಧ ಮಾಡ್ತಿದವ್ರನ್ನ ಈಗ ನಾಯಕರು ಅನ್ಕೋಬೇಕವರೆಲ್ಲ ಸೊ ಎಲ್ಲಾಪುರದಲ್ಲಿ ಇದು ಯಾರ ಅಂತ ಪ್ರಶ್ನೆ ಮಾಡಂಗಾಗಿದೆ ಯಾರು ಕೇಳ್ತಾರ ವಿಷ್ಣು ಟಫ್ ಫೈಟ್ ಇದೆ ಮತ್ತೆ ಗೆದ್ದು ಹೋಗ್ಬೇಕು ಅಂತ ಅನ್ಕೊಂಡವ್ರೆ ತಡೆಯುವಂತ ಶಕ್ತಿ ವಿಚಾರದಲ್ಲಿ ಸ್ವಲ್ಪ ಕೊರತೆ ಕಾಣ್ತಿದೆ ಟೈಮ್ ಇದೆಯಲ್ಲ ನೋಡೋಣ ಏನಾಗತ್ತೆ ವೀಕ್ಷಕರೇ ಇದು ಉತ್ತರ ಕನ್ನಡ ಜಿಲ್ಲೆಯ ಆರು ಕ್ಷೇತ್ರಗಳಲ್ಲಿ ಬಿಜೆಪಿ ಬಿಜೆಪಿ ನಾಲ್ಕರಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ ಕಾಂಗ್ರೆಸ್ ಎರಡು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ ಇದು ಕರ್ನಾಟಕ ಟಿವಿಯ ಏಪ್ರಿಲ್ ತಿಂಗಳ ಫೈನಲ್ ಸರ್ವೇಯ ರಿಪೋರ್ಟ್ ಎಸ್ ಯಸ್ ವೀಕ್ಷಕರೇ ಕರಾವಳಿ ಕರ್ನಾಟಕದ ಹತ್ತೊಂಬತ್ತು ಕ್ಷೇತ್ರಗಳು ದಕ್ಷಿಣ ಕನ್ನಡ ಉಡುಪಿ ಹಾಗೂ ಉತ್ತರ ಕನ್ನಡ ಮೂರು ಜಿಲ್ಲೆಗಳಲ್ಲಿ ಎಸ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರ ಬರುತ್ತೆ ಎಸ್ ದಕ್ಷಿಣ ಕನ್ನಡ ಎಂಟು ಜಿಲ್ಲೆ ಎಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಆರಲ್ಲಿ ಮುನ್ನಡೆ ಇದೆ ಕಾಂಗ್ರೆಸ್ ಒಂದರಲ್ಲಿ ಮುನ್ನಡೆ ಇದೆ ಇಂಡಿಪೆಂಡೆಂಟ್ ಕೂಡ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದ್ದಾರೆ ಉಡುಪಿ ಜಿಲ್ಲೆಯ ಐದು ಕ್ಷೇತ್ರಗಳಲ್ಲಿ ಐದು ಕ್ಷೇತ್ರಗಳಲ್ಲಿ ಬಿಜೆಪಿ ನಾಲ್ಕರಲ್ಲಿ ಕಾಂಗ್ರೆಸ್ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ಕೊಂಡಿದೆ ಉತ್ತರ ಕನ್ನಡ ಜಿಲ್ಲೆ ಆರು ಕ್ಷೇತ್ರಗಳಲ್ಲಿ ಎಸ್ ಉತ್ತರ ಕನ್ನಡ ಆರಲ್ಲಿ ಬಿಜೆಪಿ ನಾಲ್ಕು ಕಾಂಗ್ರೆಸ್ ಎರಡು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ ಈ ಮೂಲಕ ಕರಾವಳಿ ಕರ್ನಾಟಕದ ಹತ್ತೊಂಬತ್ತು ಕ್ಷೇತ್ರಗಳಲ್ಲಿ ವೀಕ್ಷಕರೇ ಹದಿನಾಲ್ಕರಲ್ಲಿ ಬಿಜೆಪಿ ನಾಲ್ಕರಲ್ಲಿ ಕಾಂಗ್ರೆಸ್ ಹಾಗೆ ಇಂಡಿಪೆಂಡೆಂಟ್ ಒಂದು ಕ್ಷೇತ್ರಗಳಲ್ಲಿ முன்னடைய கார்த்து கொண்டாரு இது ஏப்பிரில் டிவிய அன்றை அந்திமா அந்திம சர்வையா, சர்வைய